ಹೇಳಿಕೊಂಡಿದೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಹಾಗೆ ಲಿಂಗಾಯತ ಎಂಬ ಎರಡು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ವು. ಆದರೆ ಮಹಾರಾಷ್ಟ್ರದ ಲಾತೂರ ನಗರದಲ್ಲಿ ನಿನ್ನೆ ನಡೆದ ಪ್ರತಿಭಟನೆಯ ಪ್ರತ್ಯೇಕ ಲಿಂಗಾಯತ ಧರ್ಮದ ಬೇಡಿಕೆಯ ಕೂಗು ಮುಗಿಲು ಮುಟ್ಟಿತ್ತು. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಕೂಗು. ಮಹಾರಾಷ್ಟ್ರದ ಲಾತೂರ್ ನಗರದಲ್ಲಿ ಮೆರವಣಿಗೆ. ಹೀಗೆ ಎತ್ತ ನೋಡಿದರತ್ತ ಜನಸ್ತೋಮ. ಬಸವಣ್ಣನ ಭಾವಚಿತ್ರ, ಕೆಂಪು ಧ್ವಜಗಳ ಹಾರಾಟ, ಇವೆಲ್ಲವೂ ನೆರೆಯ ಮಹಾರಾಷ್ಟ್ರದ ಲಾತೂರ ನಗರದಲ್ಲಿ ನಿನ್ನೆ ಲಿಂಗಾಯತ ಸಮನ್ವಯ ಸಮಿತಿ ಹಮ್ಮಿಕೊಂಡಿದ್ದ ಲಿಂಗಾಯತ ಸ್ವತಂತ್ರ ಧರ್ಮದ ಬೇಡಿಕೆಯ ಹೋರಾಟದ ಒಂದು ನೋಟ. ಹೋರಾಟಕ್ಕೆ ರಾಜ್ಯದ ಕೂಡಲ ಸಂಗಮದ ಬಸವಧರ್ಮ ಪೀಠದ ಮಾತೆ ಮಹಾದೇವಿ, ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಸೇರಿದಂತೆ ಒಟ್ಟು 22 ಜನ ಮಠಾಧೀಶರು ಹೋರಾಟದ ಮುಂಚೂಣಿ ವಹಿಸಿಕೊಂಡಿದ್ದರು. ಈ ವೇಳೆ ಮಾತೆ ಮಹಾದೇವಿ, ಮಾಜಿ ಸಿಎಂ ಯಡಿಯೂರಪ್ಪ ಲಿಂಗಾಯತ ಧರ್ಮದ ಹೋರಾಟದ ವಿಚಾರದಲ್ಲಿ ಮೌನ ವಹಿಸಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮೊದಲು ಯಡಿಯೂರಪ್ಪ ಅವರು ಈ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟರು. ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಲ್ಲ, ಹಿಂದೂ ಧರ್ಮದ ಒಂದು ಅಂಗ ಅನ್ನುವಂತ ಮಾತನ್ನ ಅವರು ಹೇಳಿದಾಗ ಇಡೀ ಲಿಂಗಾಯತ ಸಮಾಜಕ್ಕೆ ಬಹಳ ನೋವು ಉಂಟಾಯ್ತು. ಆದ್ರೆ ನಾವು ಹೇಳೋ ಮಾತು ಏನಂದ್ರೆ ಪಕ್ಷಕ್ಕಿಂತಲೂ ಕೂಡ ಧರ್ಮ ಮುಖ್ಯ. ಆದ್ದರಿಂದ ಯಾರು ಯಾವುದೇ ಪಕ್ಷದಲ್ಲಿ ಇರಲಿ ಅದು ಮುಖ್ಯ ಅಲ್ಲ, ಧರ್ಮ ಮುಖ್ಯವಾದ ಕಾರಣ ಅವರೆಲ್ಲರೂ ಕೂಡ ಬರಬೇಕು ಅಂತಾನೆ ನಾವು ಆಗ್ರಹಿಸ್ತಾ ಇದ್ದೀವಿ. ಇನ್ನು 900 ವರ್ಷಗಳಿಂದ ಜಾರಿಯಲ್ಲಿರುವ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿಲ್ಲ. ಲಿಂಗಾಯತರು ಕೇರಳ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕರ್ನಾಟಕದಲ್ಲಿ ಬಹುಸಂಖ್ಯೆಯಲ್ಲಿದ್ದಾರೆ. ಲಿಂಗಾಯತಕ್ಕೆ ಮಾನ್ಯತೆ ಕೇಳ್ತಿರೋದು ಹೊಸ ಧರ್ಮ ಕೊಡಿ ಅಂತಲ್ಲ, ಬಸವಣ್ಣ ಸ್ಥಾಪನೆ ಮಾಡಿದ ಹಳೆ ಧರ್ಮಕ್ಕೆ ಸಂವಿಧಾನಬದ್ಧವಾಗಿ ಮಾನ್ಯತೆ ಕೊಡಲೇಬೇಕು ಅಂತ ಸಚಿವ ಎಂಬಿ ಪಾಟೀಲ್ ಆಗ್ರಹಿಸಿದ್ರು. ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ತಮಿಳುನಾಡು, ಕೇರಳದಲ್ಲಿ ಕೂಡ ಲಿಂಗಾಯತ ಬಸವ ಅಭಿಮಾನಿಗಳಿದ್ದಾರೆ, ಬಸವ ಸಮಾಜದವರು ಇದ್ದಾರೆ, ಬಸವ ಧರ್ಮದವರು ಇದ್ದಾರೆ. ಹೀಗಾಗಿ ನಾವು ಮಾನ್ಯತೆಯನ್ನು ಪಡ್ಕೊಳ್ಳುವಾಗ ಯಾವ ರೀತಿ ಜೈನ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ ಇತ್ತು, ಅದೇ ರೀತಿ ನಮ್ಮ ಲಿಂಗಾಯತ ಧರ್ಮನೂ ಕೂಡ ಬಸವ ಧರ್ಮ 12ನೇ ಶತಮಾನದಲ್ಲಿ ಇರುವಂತದ್ದು. ಇನ್ನು ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡುವುದರಿಂದ ಹಿಂದೂ ಧರ್ಮ ಇಬ್ಬಾಗವಾಗುತ್ತೆ ಎನ್ನುವ ಆರ್ಎಸ್ಎಸ್ ಮುಖಂಡರು ಒಮ್ಮೆ ಯೋಚಿಸಲಿ. ನಾಮ ಇವತ್ತು ಕರ್ನಾಟಕ ಇರತಕ್ಕಂಥ ಲಿಂಗಾಯತರಿಗೆ ನಾವು ಸ್ವತಂತ್ರ ಅಂತ ಭಾವನೆ ಮಾಡಿದೆ. ಇವತ್ತು ಆ ಮೂಲಕ ಇವತ್ತು ಮಹಾರಾಷ್ಟ್ರ ರ್ಯಾಲಿ ಕೇಂದ್ರ ಸರ್ಕಾರ ಗಮನ ಸೆಳೆದ ಕಾರಣ ಕೇಂದ್ರ ಸರ್ಕಾರದ ಆಡಳಿತದ ಬಿಜೆಪಿ ರಾಷ್ಟ್ರೀಯ ಪಕ್ಷದ ಮೂಲ ಬೆಲೆ ಇರತಕ್ಕಂಥ ಆರ್ಎಸ್ಎಸ್ ಅವರಿಗೆ ಸಂಘಕ್ಕೆ ನಾವೆಲ್ಲ ಮನವಿ ಮಾಡ್ಕೊಳ್ತಿದ್ದೇವೆ. ಒಟ್ಟಿನಲ್ಲಿ ಲಿಂಗಾಯತ ಧರ್ಮದ ಹೋರಾಟದ ಶಕ್ತಿ ಪ್ರದರ್ಶನಕ್ಕೆ ಮಹಾರಾಷ್ಟ್ರದ ಲಾತೂರಿನ ಬೀದಿಗಳಲ್ಲಿ ಏಳಿದ ಲಿಂಗಾಯತರ ಬೃಹತ್ ಪ್ರತಿಭಟನೆ ಸಾಕ್ಷಿಯಾಯಿತು. ವಿಶ್ವ ವಡಂಗಾವ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಪ್ರಜಾ ಟಿವಿ, ಬೀದರ್.